ಸಿದ್ದು ಮುಂದಿನ ಸಿಎಂ ಹೇಳಿಕೆಗೆ ಬೇರೆ ಬೇರೆ ಧ್ವನಿಗಳು ಕೂಡ ಒಂದಾಗಿವೆ. ಜಮೀರ್ ಹೇಳಿಕೆ ಖಂಡಿಸಿ ಡಿಕೆಶಿಯಿಂದ ಹಾಗಿದ್ರೆ ಎಡವಟ್ಟು ನಡೆಯುತ್ತಾ? ಅವತ್ತು ಖಂಡಿಸಿದ ಡಿಕೆ ಇವತ್ತು ಮೌನ ವಹಿಸೋದಕ್ಕೆ ಏನ್ ಕಾರಣ? ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳೋದಕ್ಕೆ ಡಿಕೆಶಿ ಏನ್ ಕಾರಣವಿತ್ತು? ಬಣ ರಾಜಕೀಯದ ಒತ್ತಡದಲ್ಲಿ ಸಿಲುಕಿದ್ರ ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರು? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಅವರ ಎರಡು ಹೇಳಿಕೆಗಳಿದೆ. ಮೊನ್ನೆಯಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಇವತ್ತು ಕೂಡ ನವದೆಹಲಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲರಿಗೂ ಅವರವರ ಅಧಿಬಸ್ನಲ್ಲಿ ಇರಬೇಕು ಅಂತ ಹೇಳಿದ್ದೇವೆ. ದೆಹಲಿಯ ನಾಯಕರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೇನೆ. ಇದೇನು ಸಮಸ್ಯೆ ಇಲ್ಲ, ನನ್ನ ಹತ್ರ ಬಂದು ಎಕ್ಸ್ಪ್ಲನೇಷನ್ ಕೂಡ ಹೇಳಿದ್ದಾರೆ. ನಾನು ಕೂಡ ಅವ್ರಿಗೆಲ್ಲ ಎಕ್ಸ್ಪ್ಲನೇಷನ್ ಕೇಳಿದ್ದೇವೆ. ಯಾವ ಸಂದರ್ಭ ಸ್ವಂತ ಅಭಿಪ್ರಾಯಗಳು ಕೆಲವು ಸಂದರ್ಭದಲ್ಲಿ ಮಾತಾಡ್ಬೋದು, ನಾವು ಯಾವುದು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ನಮ್ಮ ನಾಯಕ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದೇ ಅರ್ಥಪರವಾಗಿ ಹೇಳಿದ್ದಾರೆ ಅವರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ, ಡಿ ಕೆ ಶಿ ಅವರ ಎರಡು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಎಡವಟ್ಟು ಮಾಡಿದೆ ಅಥವಾ ಹೇಳಿಕೆಗಳನ್ನ ಕೊಡಬಾರ್ದಾಗಿತ್ತು ಅನ್ನುವಂತಹ ನಿಲುವಿಗೆ ಬಂದಿರಬಹುದು. ಹಾಗಿದ್ರೆ ಎರಡು ಸ್ಟೇಟ್ಮೆಂಟ್ ಅಲ್ಲಿ ನೀವು ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ. ಮೊನ್ನೆ ನಾನು KPCC ಪ್ರೆಸಿಡೆಂಟ್, ಐ ಆಮ್ ದಿ ಡಿ ಕೆ ಶಿವಕುಮಾರ್ ದಿ KPCC ಪ್ರೆಸಿಡೆಂಟ್ ಅನ್ನುವಾಗ ಆ ಕದರು, ಆ ಕಣ್ಣು, ಆ ಆಕ್ಷನ್ನು. ಇವತ್ತು ನೋಡಿ, ನಾನು ಸಾಮಾನ್ಯ ಕಾರ್ಯಕರ್ತ, ನಾನು ವರ್ಕರು, ನಾನೊಬ್ಬ ಕಾಂಗ್ರೆಸ್ ವರ್ಕರು ಅನ್ನುವಾಗ ಲಿಟ್ರಲಿ ತಲೆ ತಗ್ಸಿದ್ರು ಅವರು. ವ್ಯತ್ಯಾಸ ಅವ್ರ ಬಾಡಿ ಲ್ಯಾಂಗ್ವೇಜೇ ಹೇಳ್ತಾ ಇದೆ, ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗದ ಅಗತ್ಯ ಇಲ್ಲ. ಆದರೆ ಎಲ್ಲಿ ಎಡವಟ್ ಮಾಡ್ಕೊಂಡ್ರು ಡಿ ಕೆ ಶಿವಕುಮಾರ್, ಎಲ್ಲಿ ಅವರು ಇಕ್ಕಟ್ಟಿಗೆ ಸಿಲುಕ್ಲಿಕ್ಕೆ ಕಾರಣ ಆಗಿದ್ದು ಏನು ಅದನ್ನು ಹೇಳ್ತೀನಿ ಸೋಮಣ್ಣ. ನೋಡಿ, ಯಾವಾಗ ಜಮೀರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಬುದ್ಧಿವಂತರಾಗಿದ್ದಿದ್ರೆ, ನೆಗ್ಲೆಕ್ಟ್ ಮಾಡಬೇಕಿತ್ತು. ಸಿ, ಹೀ ಈಸ್ ನಾಟ್ ಕನಕಪುರ MLA. ಈಗ ಬರೀ ಕನಕಪುರ MLA ಅಲ್ಲ ಅವರು, ಹೀ ಈಸ್ KPCC ಪ್ರೆಸಿಡೆಂಟ್. ಅವರೇ ಹೇಳಿದ್ರಲ್ಲ, KPCC ಅಧ್ಯಕ್ಷರವರು ಯಾವ ಹೇಳಿಕೆಗಳಿಗೆ ರಿಯಾಕ್ಟ್ ಮಾಡಬೇಕು, ಯಾವುದು ರಿಯಾಕ್ಟ್ ಮಾಡಬಾರ್ದು, ಎಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಮೊದಲೇ ಅಂದಾಜು ಮಾಡಬೇಕಿತ್ತು. ರಿಯಾಕ್ಟ್ ಮಾಡೋದು ಮಾಡಿಬಿಟ್ರು, ಎಚ್ಚರಿಕೆ ಕೊಡೋದು ಕೊಟ್ಬಿಟ್ರು. ಆದರೆ ಅವರು ಅಂದಾಜು ಮಾಡಿರಲಿಲ್ಲ ಈ ರೀತಿಯಾಗಿ ಒಂದರಿಂದ ಒಂದು MLAಗಳು ಕ್ಯೂ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಬೋದು ಅಂತ ಬಹುಶಃ ಅವರು ಅಂದಾಜು ಮಾಡಿರಲಿಲ್ಲ ಅನಿಸುತ್ತೆ. ಇವತ್ತೇನಾದರೂ ಡಿ ಕೆ ಶಿವಕುಮಾರ್ ಮೊನ್ನೆ ಜಮೀರ್ ಅಹಮದ್ ಖಾನ್ ಕೊಟ್ಟ ಹಾಗೆ ರಿಯಾಕ್ಷನ್ ಕೊಡ್ತಾ ಹೋದರೆ, ಹಾಗೆ ಜಮೀರಿಗೆ ರಿಯಾಕ್ಷನ್ ಕೊಟ್ರಲ್ಲ ಜಮೀರ್ ಅವ್ರ ಸ್ಟೇಟ್ಮೆಂಟ್ಗೆ, ಅದೇ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಹೋದರೆ ಎಷ್ಟು ಜನ MLAಗಳಿಗೆ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ? ಎಲ್ಲ MLAಗಳನ್ನ ಎದುರಾಕತ್ತಾರ? ಎಲ್ಲ MLAಗಳದ್ದು ವಿರೋಧ ಕಟ್ಕೋತಾರ? KPCC ಪ್ರೆಸಿಡೆಂಟ್ ಆಗಿ ಅದು ಹೆಂಗೆ ಮಾಡ್ತಾರೆ, ಮಾಡ್ಲಿಕ್ಕೆ ಹ್ಯಾಕ್ ಸಾಧ್ಯ? ಸಿ, MLAಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅವರು. ಹೀಗಿರುವಾಗ ಒಬ್ರು ಏನೋ ಮಾತನಾಡಿದ್ರು ಅನ್ನೋದ ಕಾರಣಕ್ಕಾಗಿ ಅವ್ರಿಗೆ ರಿಯಾಕ್ಟ್ ಮಾಡಿದ್ರು. ಇವತ್ತು ಇನ್ನೊಬ್ರು ಮಾತಾಡ್ತಾರೆ, ನಾಳೆ ಮತ್ತೊಬ್ರು ಮಾತಾಡ್ತಾರೆ, ನಾಡಿದ್ದು ಮಗ್ದೊಬ್ರು ಮಾತಾಡ್ತಾರೆ, ಒಬ್ಬರಿಂದ ಒಬ್ರು ಸ್ಟೇಟ್ಮೆಂಟ್ ಬರ್ತಾ ಇರುತ್ತೆ ನನ್ನ ಪರ್ಸನಲ್ ಸ್ಟೇಟ್ಮೆಂಟು ಅಂತ. ಇವ್ರು ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಹೋಗ್ತಾರಾ? ಕೊನೆಗೆ ಯಾರಿಗೆ ಲೀಡರಾಗಿ ಇವ್ರು ಉಳಿತಾರೆ? ಇದನ್ನು ಯೋಚನೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್. ಬಹುಶಃ ಇದನ್ನು ಯೋಚನೆ ಮಾಡಿದ್ದಿದ್ರೆ ಇವತ್ತಿನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ KPCC ಅಧ್ಯಕ್ಷ ಇರ್ತಾ ಇರಲಿಲ್ಲ. ಇವತ್ತು ಇಕ್ಕಟ್ಟಿಗೆ ಸಿಲುಕ್ಲಿಕ್ಕೆ ಕಾರಣ ಆಗಿದ್ದೆ ಅವರು ಅವತ್ತೊಂದು ನೀಜರ್ಕ್ ರಿಯಾಕ್ಷನ್ ಅಂತ ಕೊಟ್ರಲ್ಲ, ಅದರ ಎಫೆಕ್ಟ್ ಇವತ್ತು, ಅದರ ಪರಿಣಾಮವನ್ನು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದರೂ ಕೂಡ ಅನುಭವಿಸಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಬಹುಶಃ ಡಿ ಕೆ ಶಿವಕುಮಾರ್ ಇದನ್ನು ಅಂದಾಜು ಮಾಡಿದ್ರೋ ಬಿಟ್ಟಿದ್ರೋ, ಆದರೆ ತಮ್ಮ ಪೊಸಿಷನ್ ಏನು ಅಂತ ಹೇಳ್ಕೊಂಡ್ರಲ್ಲ, ಅದಕ್ಕೆ ಸರಿಸಾಟಿಯಾಗಿ ಅವ್ರು ನಿಲ್ಬೇಕಿತ್ತು. ಯಾರ ಬಗ್ಗೆ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ, ಇದರ ಪರಿಣಾಮ ಏನಾಗ್ಬೋದು, ಎಲ್ಲಿವರೆಗೂ ಹೋಗ್ಬೋದು, ನನ್ನ ಜೊತೆ ನಿಂತು ಇದೇ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆ ಕೊಡಲಿಕ್ಕೆ ಎಷ್ಟು ಜನ MLAಗಳಿದ್ದಾರೆ, ನಾಳೆ ಇವರು ಕ್ಯೂ ನಿಲ್ಲಿಸಿಬಿಟ್ಟು ಇದೇ ರೀತಿ ಸ್ಟೇಟ್ಮೆಂಟ್ ಕೊಡಿಸ್ಲಿಕ್ಕೆ ಸಾಧ್ಯವಾ, ಹಾಗೆ ಕೊಡಿಸ್ಲಿಕ್ಕೆ ಹೋದರೆ ಏನಾಗುತ್ತೆ ಪರಿಣಾಮ, ಇವೆಲ್ಲವನ್ನು ಯೋಚನೆ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಎದುರಿಸಬೇಕಾದಂಥ ಸನ್ನಿವೇಶವೇ ಬರ್ತಿರಲಿಲ್ಲ ಸೋಮಣ್ಣ. ಬಹುಶಃ ಅದನ್ನು ಅವರು ಆಲೋಚನೆ ಮಾಡಲಿಲ್ಲ. ಇವತ್ತು ಅದರ ಇಂಪ್ಯಾಕ್ಟನ್ನು, ಅದರ ಪರಿಣಾಮವನ್ನು ಸ್ವತಃ ಅನುಭವಿಸ್ತಾ ಇದ್ದಾರೆ. ಎದುರಿಸಬೇಕಾಗಿದೆ, ಇನ್ನೂ ಇದೆ, ಮುಗ್ದಿಲ್ಲ. ಇದು ಕೆಲವರು ಹೇಳೋ ಪ್ರಕಾರ ಇದಷ್ಟು ಟ್ರೈಲರ್ ಅಷ್ಟೇ ಅಂತಾರೆ ಕೆಲವರು. ಕಾಂಗ್ರೆಸ್ಸಲ್ಲಿ ಕೆಲವರು ಹೇಳ್ತಾರೆ, ಈಗ ಬರ್ತಿರೋದೆಲ್ಲ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಕೂಡ ಹೇಳ್ತಾರೆ ಸೋಮಣ್ಣ.